Hi, hello friends, welcome back to my channel Karnataka Mandi Kerala Life. Vikshakare ivattu na nimage ond hosa recipe anna torisikodtini adenappa andre halsin kaayinda palle heng madodu anta torisikodtini hagadre bari nodona heng madodu anta nodri madla halsin kaayi gida torustini nimage halsin kaayi heng harayad anta na torisikodtini ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಕಡೆ ಅಂತೂ ಈ ಹಲಸಿನ ಗಿಡ ಆಗಲಿ ಹಲಸಿನ ಹಣ್ಣಾಗಲಿ ಇಲ್ಲ ಬಹಳ ಅಪರೂಪ ಹಂಗಾಗಿ ನಿಮ್ಗೆ ಇದು ತೋರ್ಸಾಕತ್ತೀನಿ ನಾನೇ ನೋಡ್ರಿ ಕಟ್ ಮಾಡಿ ಈ ಥರ ಇಡಬೇಕಾಗತ್ತೆ ಹಾಲಿನ ಗತೆ ಹೋಗುತ್ತಲ್ಲ ಇದು ಒಂಥರ ಗಮ್ ಇರುತ್ತೆ ಅದು ಹೋಗುತ್ತಾನೆ ಇಡಬೇಕಾಗತ್ತೆ ನೋಡ್ರಿ ಈ ಪಲ್ಯ ಮಾಡೋಕ್ಕೆ ಬಲ್ತಿದ ಕಾಯಿಲ್ಲ ಎಳೆಕಾಯಿ ತೊಗೋಬೇಕಾಗತ್ತೆ ನೋಡ್ರಿ ನಾ ಹಲಸಿನ ಕಾಯಿ ತೊಗೊಂಡು ಈ ಥರ ಕಟ್ ಮಾಡ್ಕೊತೀನಿ ನೋಡ್ರಿ ಕಟ್ ಮಾಡಿದ್ಮೇಲೆಲ್ಲ ಅಂಟಗತ್ತೆ ಬರ್ತಿರ್ತೈತಿ ಅದೊಂದು ಪೇಪರ್ ತೊಗೊಂಡು ಈ ಥರ ಒರೆಸ್ಕೋಬೇಕಾಗತ್ತೆ ನೋಡ್ರಿ ಈ ಥರ ನಾನು ಹೆಚ್ಚಿಕೊಂಡು ಮ್ಯಾಲಿ ಸೊಪ್ಪು ಎಲ್ಲ ತಕ್ಕೊತೀನಿ ನೋಡ್ರಿ ಕೈಗೆ ಎಣ್ಣೆ ಹಚ್ಕೋಬೇಕಾಗತ್ತೆ ಎಣ್ಣೆ ಹಚ್ಕೊಂಡು ಇದ್ರ ಮ್ಯಾಲೆ ಸೊಪ್ಪು ಎಲ್ಲ ತಕ್ಕೋಬೇಕಾಗತ್ತೆ ಬಹಳ ಅಂಟಿರುತ್ತೆ ಹಂಗಾಗಿ ಹೆಚ್ಕೊಳಕಾಗಂಗಿಲ್ಲ ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ಇದನ್ನ ಮ್ಯಾಲೆ ಸೊಪ್ಪಿ ತಕ್ಕೊಂಡು ಸಣ್ಣಾಗಿ ಹೆಚ್ಕೊಂಡು ಇಟ್ಕೊತೀನಿ ನೋಡ್ರಿ ಮೊದ್ಲ ಎಲ್ಲವೂ ಮ್ಯಾಲಿನ ಸಿಪ್ಪಿ ತಕ್ಕೊಂಡು ಈ ಥರ ಇಟ್ಕೊಂಡು ಸಣ್ಣ ಸಣ್ಣ ಪೀಸ್ ಮಾಡಿ ನಾನು ಮಾಡ್ಕೊಳಕತ್ತೀನಿ ನೋಡ್ರಿ ನಮ್ಗೆ ಉತ್ತರ ಕರ್ನಾಟಕ ಮಂದಿಗೆ ಹಲಸಿನಕಾಯಿ ಹೆಂಗೆ ಕಟ್ ಮಾಡ್ಬೇಕಂತ ಗೊತ್ತಿಲ್ಲ ಹಂಗಾಗಿ ನಾನು ಇದು ನಿಮಗೆ ಎಲ್ಲದೂ ತೋರ್ಸಾಕತ್ತೀನಿ ನೋಡ್ರಿ ಈ ಥರ ಸಣ್ಣ ಕಟ್ ಮಾಡಿಕೊಂಡು ತೊಳ್ಕೊಂಡು ಇಟ್ಕೋಬೇಕಾಗತ್ತೆ ಒಂದು ಕಪ್ ಅಲಸಂದಿ ಕಾಳು ಉಳ್ಳಾಗಡ್ಡಿ ಆಮೇಲೆ ಒಂದು ಏಳೆಂಟು ಒಣಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದಿಷ್ಟು ಹಸಿ ಕೊಬ್ಬರಿ ಬೇಕಾಗುತ್ತೆ ಎಣ್ಣೆ ಬೇಕಾಗುತ್ತೆ ಸಾಸಿವೆ ಬೇಕಾಗುತ್ತೆ ನೋಡ್ರಿ ಒಂದು ಕುಕ್ಕರ್ ತೊಗೊಂಡು ಅಲಸಂದಿ ಕಾಳು ತೊಳ್ಕೊಂಡು ಕುಕ್ಕರ್ ತಳಭಾಗದೊಳಗೆ ಹಾಕೋರಿ ಆಮೇಲೆ ಅದ್ರ ಮೇಲೆ ಈ ಹೆಚ್ಚಿಟ್ಟಂತಹ ಹಲಸಿನಕಾಯಿ ಹಾಕೋರಿ ಹಾಕ್ಕೊಂಡು ಎರಡು ಗ್ಲಾಸ್ ನೀರು ಹಾಕೋಬೇಕಾಗುತ್ತೆ ಒಂದು ಚಮಚ ಅರಶಿನ ಪುಡಿ ಒಂದು ಚಮಚೆ ಉಪ್ಪು ಹಾಕೋರಿ ಇದ್ರಾಗ ನೋಡ್ರಿ ಸ್ವಲ್ಪ ಹಸಿ ತೆಂಗಿನಕಾಯಿ ಒಂದು ಎಂಟು ಒಣಮೆಣಸಿನ್ಕಾಯಿ ನಾ ಮಿಕ್ಸಿಗೆ ರುಬ್ಕೊತೀನಿ ಇದ್ರಾಗ ನೀರು ಹಾಕೋಲಾರ್ದ ನಾವು ರುಬ್ಕೋಬೇಕಾಗತ್ತೆ ನೋಡ್ರಿ ಈ ಥರ ಡ್ರೈ ಆಗಿ ನಾವು ರುಬ್ಕೋಬೇಕಾಗತ್ತೆ ನೋಡ್ರಿ ಒಂದು ಎರಡು ಸೀಟಿ ಹೊಡೆದ್ಮೇಲೆ ಇದು ಆಫ್ ಮಾಡ್ಕೊಂಬಿಡ್ರಿ ನೋಡ್ರಿ ಈಗ ಬಂದೈತಿ ಅಲಸಂದಿ ಕಾಳು ಇದ್ರೊಳಗೆ ಜಾಸ್ತಿ ಬೇಯಿಸಬಾರ್ದು ಕಾಳು ಕಾಳು ನಮಗೆ ಅದು ಕಾಣಬೇಕು ಆ ಥರ ನಾವು ಇದು ಬೇಯಿಸ್ಬೇಕಾಗತ್ತೆ ನೋಡ್ರಿ ಒಂದು ಎರಡು ಸೀಟಿನ ಹೊಡೆಸ್ಕೊಂಡ್ರೆ ಅಂದ್ರೆ ಈ ಥರ ನಮ್ಗೆ ಅಲಸಂದಿ ಕಾಳು ರೆಡಿ ಆಗುತ್ತೆ ಈಗ ಈ ಕಡೆ ನೋಡ್ರಿ ಒಂದು ಪಾತ್ರೆ ಇಟ್ಟು ನಾವು ಎರಡು ಚಮಚೆ ಎಣ್ಣೆ ಹಾಕೊತೀನಿ ಒಂದು ಚಮಚೆ ಸಾಸಿವೆ ಹಾಕೊತೀನಿ ಒಂದು ಉಳ್ಳಾಗಡ್ಡಿ ಹಾಕೊತೀನಿ ಹೆಚ್ಚಿದ್ದು ಆಮೇಲೆ ಒಂದೆರಡು ಒಣಮೆಣಸಿನ್ಕಾಯಿ ಹಾಕೊತೀನಿ ಆಮೇಲೆ ಕರಿಬೇವು ಹಾಕೊತೀನಿ ಹಾಕ್ಕೊಂಡು ಚೆಂದಾಗಿ ಇದನ್ನು ತಾಳಿಸ್ಕೋಬೇಕಾಗತ್ತೆ ನೋಡ್ರಿ ಇದು ಸ್ವಲ್ಪ ತಾಳಿಸ್ಕೊಂಡ್ಮೇಲೆ ತೆಂಗಿನಕಾಯಿ ರುಬ್ಕೊಂಡು ಇಟ್ಕೊಂಡಿದ್ವಿಲ್ಲ ಅದು ಇದ್ರೊಳಗೆ ಹಾಕಿ ಮತ್ತು ಸ್ವಲ್ಪ ಇದನ್ನು ತಾಳಿಸ್ಕೋಬೇಕಾಗತ್ತೆ ನೋಡ್ರಿ ಇದನ್ನು ಈ ಥರ ಹುರ್ಕೊಂಡ್ಮೇಲೆ ನಾವು ಕುಕ್ಕರ್ನೊಳಗೆ ಬೇಯಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಇದರೊಳಗೆ ಹಾಕಿ ಸ್ವಲ್ಪ ಎರಡು ನಿಮಿಷ ಇದನ್ನು ಇಟ್ಕೋಬೇಕಾಗತ್ತೆ ನೋಡ್ರಿ ಈ ಥರ ಚೆಂದಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮತ್ತು ಉಪ್ಪು ಹಾಕೊತೀನಿ ನಾನೇ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಉಪ್ಪು ಹಾಕೋರಿ ನೋಡ್ರಿ ಅಲಸಂದಿ ಕಾಳು ಹಲಸಿನಕಾಯಿ ಪಲ್ಯ ರೆಡಿ ಆಗೈತಿ ಇದು ಚಪಾತಿ ಜೊತೆ ಅನ್ನ ಜೊತೆ ಬಹಳ ಸೂಪರ್ ಇರುತ್ತೆ ನಿಮ್ಗೆ ಇದು ಸಿಕ್ತಂದ್ರೆ ನೀವು ಟ್ರೈ ಮಾಡಿ ನೋಡಿರಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಎಲ್ಲರಿಗೂ ಶೇರ್ ಮಾಡಿರಿ
ಮತ್ತು ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.